ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗ ನಮ್ಮ ಮನೆಯಲ್ಲಿ ಒಂದು ಶಕ್ತಿ ಕೇಂದ್ರ ಅಂದರೆ ಯಾವುದು? ನಮ್ಮ ಮನೆಯ ಶಕ್ತಿ ಕೇಂದ್ರ ಅಂದರೆ ಅಡುಗೆ ಮನೆ. ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ಥರದ ಸಕಾರಾತ್ಮಕ ಶಕ್ತಿ ಉದ್ಭವಿಸೋದು ಎಲ್ಲಿಂದ ಅಂದರೆ ಪೂಜಾ ಮಂದಿರ. ಅಡುಗೆ ಮನೆ ಶಕ್ತಿ ಕೇಂದ್ರ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಅಲ್ಲಿ ನಾವು ಅಡುಗೆನ ಮಾಡ್ತೀವಿ, ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಂತಹ ಒಂದು ಖಾದ್ಯಗಳನ್ನು ಅಲ್ಲಿ ತಯಾರಿಸ್ತೀವಿ. ಹಾಗಾಗಿ ಈ ಒಂದು ಅಡುಗೆ ಮನೆಗೆ ಮನೆಯ ಶಕ್ತಿ ಕೇಂದ್ರ ಅಂತಲೇ ಕರಿತೀವಿ. ಈ ಒಂದು ಮನೆಯಲ್ಲಿ, ಈ ಒಂದು ಅಡುಗೆ ಮನೆಯಲ್ಲಿ ನೀವು ಅಡುಗೆ ಮಾಡುವಾಗ ಯಾವ ಯಾವ ರೀತಿಯಾದಂತಹ ನಿಯಮಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಈ ದಿನದ ವಿಡಿಯೋ ಆಗಿದೆ. ಏನು ಮಾಡಬೇಕು? ಈಗ ಅಡುಗೆ ಮನೆಯಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಎಲ್ಲ ರೀತಿಯಾದಂತಹ ಸೌಕರ್ಯ ಇರುತ್ತೆ ಅಡುಗೆ ಮನೆಯಲ್ಲಿ, ಆದರೆ ಈ ಸಿಂಕ್ ಅನ್ನೋದು ಏನು ಹೇಳ್ತೀರಾ, ಕೈ ಬಚ್ಚಲು ಅಂತ ನಾವು ಏನು ಕರಿತೀವಿ ಸಿಂಕ್ ಅನ್ನೋದನ್ನ, ಅದನ್ನ ನೀವು ಎಲ್ಲಿ ಇಟ್ಟಿರ್ತೀರಾ, ಅಡುಗೆ ಮನೆಯಲ್ಲಿ ಯಾವ ಕಡೆ ಕಟ್ಟಿಸಿರ್ತೀರಾ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಅಡುಗೆ ಮನೆಯಲ್ಲಿ. ಸಿಂಕ್ ಅನ್ನ ನೀವೇನಾದರೂ ಆಗ್ನೇಯ ಮೂಲೆ, ಅಡುಗೆ ಮನೆ ಆಗ್ನೇಯ ಮೂಲೆಯಲ್ಲೇ ಇರುತ್ತೆ, ಆದರೆ ಆಗ್ನೇಯ ಮೂಲೆಯ ಕೊನೆಯ ಭಾಗದಲ್ಲಿ ಅಂದರೆ ಆಗ್ನೇಯ ಮೂಲೆಯ ಮೂಲೆ ಕೊನೆಯ ಮೂಲೆಯಲ್ಲಿ ಲಾಸ್ಟ್, ಅದಕ್ಕಿಂತ ಮುಂದೆ ಮತ್ತೆ ಏನು ಇಲ್ಲ ಅನ್ನೋಂಥ ಮೂಲೆ ಇರುತ್ತಲ್ಲ, ಆ ಸ್ಥಳದಲ್ಲಿ ಮಾತ್ರ ಸಿಂಕನ್ನ ಯಾವುದೇ ಕಾರಣಕ್ಕೂ ಇಡಿಸ್ಬಾರ್ದು. ಕೆಲವೊಬ್ರು ಏನ್ ಮಾಡ್ತಾರೆ, ಗ್ಯಾಸ್ ಒಂದ್ ಕಡೆ ಇಟ್ಟಿರ್ತಾರೆ, ಸಿಂಕ್ ಒಂದ್ ಕಡೆ ಇರುತ್ತೆ, ಮತ್ತೆ ನೈಋತ್ಯ ಮೂಲೆಯಲ್ಲೂ ಸಿಂಕ್ ಇರಬಾರ್ದು ಯಾವುದೇ ಕಾರಣಕ್ಕೂ, ದಕ್ಷಿಣದಲ್ಲೂ ಇರಬಾರ್ದು. ಇಟ್ಟರೆ ವಾಯುವ್ಯದ ಹತ್ರ ಇರಬಹುದು, ಇಲ್ಲದೆ ಹೋದರೆ ಈಶಾನ್ಯದ ಕಡೆ ಸಿಂಕ್ ಇರಬೇಕು. ಆ ರೀತಿ ಇಟ್ಟರೆ ಪರವಾಗಿಲ್ಲ, ಅದು ನೀರು ಈಶಾನ್ಯದ ಮೂಲಕ ವಾಯುವ್ಯದ ಹತ್ರ ಹೋಗುತ್ತೆ, ಹಾಗಾಗಿ ಈಶಾನ್ಯ ತಪ್ಪಿದ್ರೆ ವಾಯುವ್ಯದ ಹತ್ರ ಈ ಒಂದು ಸಿಂಕ್ ಇಡಬಹುದು. ಅಡುಗೆ ಮನೆ ಸಿಂಕ್ ನಾನು ಹೇಳ್ತಾ ಇರೋದು, ಅಡುಗೆ ಮನೆ ಅಗ್ನಿ ಮೂಲೆಯಲ್ಲೇ ಇರಬೇಕು, ಆಗ್ನೇಯ ಮೂಲೆಯಲ್ಲೇ ಇರಬೇಕು. ಅದು ಕೂಡ ನಾಲ್ಕು ಒಂದು ಚೌಕದಲ್ಲಿ ಇರುತ್ತೆ ಅಲ್ವಾ, ಆ ಚೌಕದಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಒಂದು ಸಿಂಕ್ ಅನ್ನೋದೇನಿದೆ ಆ ಚೌಕದಲ್ಲಿ ಇರುವಂತಹ ಈಶಾನ್ಯ ಮೂಲೆಯಲ್ಲಿ ಆ ಸಿಂಕ್ ಇದ್ರೆ ಬಹಳ ಒಳ್ಳೆಯದು. ಆ ರೀತಿ ಇದ್ರೆ ಮಹಾಲಕ್ಷ್ಮಿ ಬಹಳ ಒಳ್ಳೆಯ ರೀತಿಯಲ್ಲಿ ಆಗಮನ ಆಗುತ್ತೆ, ಮಹಾಲಕ್ಷ್ಮಿ ಆಗಮನ. ಅದೇ ನೀವು ಏನಾದ್ರೂ ಅಗ್ನಿ ಮೂಲೆಯಲ್ಲಿ ಇಳಿಸ್ಬಿಟ್ರಿ ಅಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಧನ ಬರೋದಿಲ್ಲ, ವ್ಯಯ ಆಗ್ತಾ ಹೋಗ್ತಾ ಇರುತ್ತೆ, ನಷ್ಟನೇ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಗ್ಯಾಸ್ ಸ್ಟವ್ ಇಡಿ. ಆ ಗ್ಯಾಸ್ ಸ್ಟವಿನ ಪಕ್ಕದಲ್ಲಿ ಬರುವಂತಹ ಈಶಾನ್ಯ ಮೂಲೆ ಅಂದ್ರೆ ಅಗ್ನಿ ಮೂಲೆ ಕೊನೆಯಲ್ಲಿ ನೀವು ಗ್ಯಾಸ್ ಸ್ಟವ್ ಇಟ್ಟರೆ ಅದ್ರ ಆಪೋಸಿಟ್, ಅದ್ರ ವಿರುದ್ಧವಾಗಿ ಈಶಾನ್ಯ ಮೂಲೆ ಇರುತ್ತೆ. ಆ ಒಂದು ಈಶಾನ್ಯ ಮೂಲೆಯಲ್ಲಿ ನೀವು ಸಿಂಕ್ ಅನ್ನ ಇರಿಸ್ಬಹುದು. ಇರಿಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಿಮಗೆ ಲಕ್ಷ್ಮಿಯ ಒಂದು ಕಟಾಕ್ಷ ದೊರೆಯುತ್ತೆ. ಪಂಡಿತ್ ಶೇಷಗಿರಿ ಭಟ್, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ನಂಬಿದವರ ಪಾಲಿನ ಕಾಮಧೇನು, ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ನೌಕರಿಯಲ್ಲಿ ಪ್ರಮೋಷನ್, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ, ಮಾಟಮಂತ್ರದ ಸಮಸ್ಯೆಯಿಂದ ಮುಕ್ತಿ, ಹಣಕಾಸಿನ ತೊಂದರೆ, ಸಾಲಬಾಧೆ, ಶತ್ರುಬಾಧೆ, ಸತಿಪತಿ ಕಲಹ, ಪ್ರೇಮದಲ್ಲಿ ನಂಬಿ ಮೋಸ, ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9901180652. ಇನ್ನೂ ಈ ರೀತಿಯಾದಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.